ಬಗ್ಗೆ
ಎಷ್ಟೊಂದು ಜನಕ್ಕೆ ಏನ್ ಪ್ರಾಬ್ಲಮ್ ಇದೆ? ಅವ್ರ ಕಣ್ಣ ಕಣ್ಣಿಟ್ಕೊಂಡು ನೋಡು, ಅವಾಗ ಗೊತ್ತಾಗುತ್ತೆ ನಿನಗೆ. ಆಯ್ತ್ರಿ, ಏನ್ ನೀವ್ ಹೇಳ್ತೀರ ಅಂತ ನಾವು ನೋಡಬೇಡ. ಇವ್ರಿಗೆಲ್ಲ ಏನೇ ಗಾರ್ಮೆಂಟ್ಸ್ ಅಲ್ಲಿ ಏನೇನು ಸಮಸ್ಯೆ ಇದೆಯಾ ನಿಮ್ಗೆ? ಏನಿಲ್ಲ ನೋಡಿ, ಗಾರ್ಮೆಂಟ್ ವರ್ಕರ್ಗೆ ಏನು ಸಮಸ್ಯೆ ಇಲ್ಲ, ನಮ್ ದೇಶ ಅಭಿವೃದ್ಧಿ ಅಂತ ಇದೆ, ನಾವೆಲ್ಲ ಚೆನ್ನಾಗಿದ್ದೀವಿ ಇಲ್ವಾ? ಆರು ತಿಂಗಳಾಗಿದೆ ಪಿ ಎಫ್ ಹಣ ಕೊಟ್ಟಿಲ್ಲ ಅಂದ್ರೆ, ಮೂರ್ ತಿಂಗಳಾಗಿದೆ ಬೋನಸ್ ಕೊಟ್ಟಿಲ್ಲ ಅಂತ ಏನ್ ಸಮಸ್ಯೆ? ಏನು ಕಷ್ಟನೇ ಇಲ್ಲ ಅನ್ಕೊಂಡಿದ್ದೆ ನಮ್ಗೆ, ಇವತ್ ಗೊತ್ತಾಯ್ತು. ನಿಮಗ್ ಮಾತ್ರ ಅಲ್ಲ, ಯಾರೆಲ್ಲ ಕಷ್ಟಪಟ್ಟು ಕೆಲಸ ಮಾಡ್ತಾರೆ ಪ್ರಪಂಚ ಅಲ್ಲಿ, ಅವ್ರಿಗೆಲ್ಲ ಸಾವಿರಾರು ಸಮಸ್ಯೆ ಇರ್ತವೆ, ಅದರಲ್ಲೂ ನಿಮಗೆ ಇನ್ಕ್ರಿಮೆಂಟ್ ಕೊಡಲ್ಲ, ಓಟಿ ದುಡ್ಡು ಕೊಡಲ್ಲ, ಏನು ಇಲ್ಲ, ನಮ್ಗೆ ಐದು ನಿಮಿಷ ಪುರ್ಸೋಷ್ಟು ಇಲ್ಲ ಅಂತ ಕೇಳಿಸ್ಬಿಡ್ರಕ್ಕ. ಆಮೇಲೆ ಕಾದ್ರಣ್ಣ ಹೇಳು, ನಾನು ಸೀಕ್ರೆಟ್ ಹೇಳ್ತೀನಿ. ಏನ ಯಾವ ಹುಡುಗಿನ ಓಡಿಸ್ಕೊಂಡು ಹೋಗ್ತಾನೋ? ಇಲ್ಲ ಮತ್ತೆ ನಮ್ಮ ಅವನು ಗಾರ್ಮೆಂಟ್ ವರ್ಕರ್ ಆಗಿ ಇದ್ಲು ಜನ್ಮಿ ಕೃಷ್ಣ ಬ್ಯಾಂಕ್ ಎಷ್ಟು ಹೇಳಿ ನಾಚ್ಕೊಂಡು ಅವ್ರ ಬಗ್ಗೆ ಅಷ್ಟೊಂದು. ಸರಿ ಹಾಗಾದ್ರೆ ನಾನು ಅವ್ರ ಕತೆ ನಿಮ್ಗೆ ಹೇಳ್ತೀನಿ, ಕೇಳಿಸ್ಕೊಳ್ಳಿ. ಇವ್ರೆಲ್ಲರಿಗೂ ಸಮಸ್ಯೆ ಇಲ್ಲ, ಆದ್ರೆ ನಿಜವಾಗ್ಲೂ ಗಾರ್ಮೆಂಟ್ ವರ್ಕರ್ಗೆ ಏನ್ ಸಮಸ್ಯೆ ಇದೆ? ಗಾರ್ಮೆಂಟ್ ಅಲ್ಲಿ ಕೆಲಸ ಮಾಡುವಂತ ಮಹಿಳೆಯರಿಗೆ ಪುರುಷರಿಗೆ ಏನ್ ಸಮಸ್ಯೆ ಇದೆ ಅನ್ನೋದನ್ನ ನೋಡೋಣ ಈ ನಾಟಕದ ಮೂಲಕ. ಎಷ್ಟೇ ಇವತ್ತು ತಾರೀಕು? ಎರಡನೇ ತಾರೀಕು ಹಂಗೆ ಹೇಳ್ಬಿಟ್ಲು. ಶಂಬಳ ಎಲ್ಲ ಎಲ್ಲಿ ಶಂಬಳ? ಎಷ್ಟು ಗಂಟೆಗೆ ಬರೋದು? ಹತ್ತು ನಿಮಿಷ ಅಲ್ಲ, ಕಾಲು ಗಂಟೆ ಲೇಟು. ನಮ್ ಪ್ರಾಣ ಯಾಕೆ ಬರ್ತೀರಾ? ನಿಮ್ ತರನೇ ಇವರೆಲ್ಲ ಲೇಟ್ ಆಗಿ ಬಂದ್ರೆ ನಾವ್ ಹೆಂಗ್ರಿ ಗಾರ್ಮೆಂಟ್ ಫ್ಯಾಕ್ಟ್ರಿ ನಡ್ಸೋದಿ? ಏನ್ ಟೈಮ್ ಆಯ್ತು ಮೇಕಪ್ ಮಾಡ್ಕೊಳಕ? ಟೈಮ್ ಆಗಿದ್ದು ವಯ್ಯಾರಕ್ಕೆಲ್ಲ ಟೈಮ್ ಇರುತ್ತೆ, ಟೈಮ್ ಸರಕ್ಕೆ ಗಾರ್ಮೆಂಟ್ ಬರ್ಬೇಕು ಅನ್ನೋ ಜ್ಞಾನ ಇಲ್ವಾ? ಎಷ್ಟು ಓವರ್ಲಿ ಟಾರ್ಗೆಟ್ ನಿಮ್ ಕೊಡೋದು? ನೂರ ಇಪ್ಪತ್ತಲ್ಲ, ನೂರ ಇಪ್ಪತ್ತೈದು ಪೀಸು, ನೂರೈವತ್ ಪೀಸ್ ಅಂತ ಇವತ್ತಿಂದ ಬದಲಾಗಿದೆ. ನೂರೈವತ್ ಪೀಸು, ಮುಕ್ಕಾಲ್ ಗಂಟೆ, ಮುಕ್ಕಾಲ್ ಗಂಟೆ ಅಷ್ಟೇ ಟೈಮ್ ಇರೋದು. ಒಂದೇ ಒಂದ್ ಪೀಸ್ ಕಮ್ಮಿ ಆಗ್ಬೇಕು ಅವಾಗಿದೆ. ಮತ್ತೆ ಇನ್ನೊಂದು, ಕಾಲ್ ಗಂಟೆ ಲೇಟ್ ಆಗಿ ಬಂದಿದ್ಯಾ, ಅರ್ಧ ದಿನದ ಸಂಬಳ ಕಟ್ಟು, ಹೋಗ್ಬೇಕ ಕೆಲಸ ಮಾಡು.
ಹೋಗಬೇಕು ನಾವು ಹೋಗಬೇಕು ನಾವು ಹೋಗಬೇಕು ನಾವು ಹೋಗಬೇಕು ನಾವು ಹೋಗಬೇಕು ನಾವು ಹೋಗಬೇಕು ನಾವು ಗಾರ್ಮೆಂಟ್ಗೆ ನಾವು ಹೋಗಬೇಕು ಆಗಿಲ್ಲ ನೀರಂತೆ ನಿನ್ನ ನೆಟ್ಟಿಗೆ ಒಂದ್ ಪೀಸ್ ಒಂದು ಸ್ಟಿಚ್ ಹಾಕಿಲ್ಲ ನೀರಂತೆ ಏನು ಅವಾಗ್ಲೇ ಒತ್ತೆ ಮೇಲೆ ಫ್ರೆಂಡ್ ಮೇಲೆ ಕೈಯೇ ನಮ್ ಪ್ರಾಣ ತಿನ್ನಕ್ ಯಾಕೆ ಬರ್ತೀರ ಇಲ್ಲಿ ಕಟ್ಟೆಗಲ ಗುಬೆಗಲ ಬೇಗ ಮಾಡಿ ಕೆಲ್ಸ ನೀರಂತೆ ನೀರು ಏನೋ ಮೈ ಹುಷಾರ್ ಇಲ್ವಂತೆ ಪಶಿ ನೋಡ್ಕೊಳ ನೀನು ಸರ್ ಮಾಡ್ತೀನ ಏನಮ್ಮ ಜ್ವರನಾ ಯಾಕೆ ಬೆಳಿಗ್ಗೆ ತಿಂಡಿ ಸರಿ ಹೋಗಿಲ್ವಾ ಏನಮ್ಮ ಕಷ್ಟ ಪಡ್ತಿದ್ಯಾ ಯಾಕೆ ಆ ಪೀಸ್ ತೋರಿಸಿಲ್ಲ ಏನೋ ಚೆನ್ನಾಗಿಲ್ಲ ಪೀಸ್ ಅದು ಪರವಾಗಿಲ್ಲ ಚೆನ್ನಾಗೆ ಹೊಲ್ದಿದ್ಯಾ ಪರವಾಗಿಲ್ವಾ ಕೆಲಸ ಮಾಡ್ತೀಯ ಮನೆಗೆ ನಾವು ರಜಾ ಕಳಿಸ್ಬೇಕಾ ಓಕೆ ಮನೆಗೆ ಆಯ್ತು ಆಫ್ ಡೇ ಮಾಡಿವಾಗ ಪರವಾಗಿಲ್ಲ ಹಂಗೆ ಮನೆಗೆ ಹೋಗ್ತಾ ಸ್ವಲ್ಪ ಕ್ಯಾಬಿನ್ ಕಡೆ ಬಂದೋಗ ಬೋನಸ್ ಕೊಡ್ತೀನಿ ಬೋನಸ್ ಕೇಳ್ತಿದ್ದಲ್ಲ ಆಯ್ತಾ ಆಯ್ತೇನಮ್ಮ ಬರ್ತೀನಿ ಹುಷಾರು ಹುಷಾರು ಮೆಟ್ಟಿ ಹೋಗಿ ಪರವಾಗಿಲ್ಲ ಅವ್ನು ನೀರಪ್ಪ ಕಮ್ಮಿ ಆದ್ರೂ ಪರವಾಗಿಲ್ಲ ಇವತ್ತು ನಮ್ಮ ಸಮಸ್ಯೆಗಳನ್ನ ನಾವೆಲ್ಲ ಇಷ್ಟು ದಿನ ಸಮಸ್ಯೆಯಿಂದ ತಿಳ್ಕೊಳ್ತೀವೋ ಅಲ್ಲಿ ತನಕ ನಮಗೆ ಯಾವುದೇ ಪರಿಹಾರ ಸಿಗೋದಿಲ್ಲ ಹಾಗಾಗಿನೇ ನಾವು ಅಂದರೆ ಕಾರ್ಮಿಕರು ಕೆಲಸ ಮಾಡೋರು ಹೆಣ್ಣು ಗಂಡು ಎಲ್ಲ ಸೇರಿ ಒಗ್ಗಟ್ಟಾಗಬೇಕು ಒಗ್ಗಟ್ಟಾಗಣ ಬೆಳಗ್ಗೆಯಿಂದ ಸಂಜೆ ತನಕ ದುಡ್ಸ್ಕೊಳ್ತಾರಲ್ಲ ನಿಮ್ಮ ಈ ಗಾರ್ಮೆಂಟ್ ಕಂಪ್ನಿಗಳು ನಿಮಗೆ ಸಿಗಬೇಕಾಗಿರೋ ಎಲ್ಲ ರೀತಿಯ ವ್ಯವಸ್ಥೆಗಳನ್ನ ನಿಮ್ಮ ಕೊಡ್ತಿದ್ಯಾ ನೋಡ್ರಿ ನಿಮಗೋಸ್ಕರ ನಿಮ್ಮ ಸಮಸ್ಯೆಗಳಿಗೋಸ್ಕರ ಗವರ್ನಮೆಂಟ್ ಲೇಬರ್ ಯೂನಿಯನ್ ಆಗ್ಲಿಂದ ನೀವೆಲ್ಲ ಹೇಳಿದ್ರಿ ನಮ್ಗೇನ್ ತೊಂದ್ರೆ ಇಲ್ಲ ಮತ್ತು ಕೆಲವರು ಹೇಳಿದ್ರು ತೊಂದ್ರೆ ಇದ್ರು ನಾವು ನಮ್ಗೆ ಏನ್ ತೊಂದ್ರೆ ಇದೆ ಅಂತ ನಾವು ಬಹಳ ಸತ್ಯ ಮಾತಾಡೋದಿಲ್ಲ ಉದಾಹರಣೆಗೆ ನಾವು ಬಸ್ಗಳಲ್ಲಿ ಬರುವಾಗ ಅಥವಾ ನಮ್ಗೆ ಪ್ರಯಾಣಕ್ಕೆ ಸರಿಯಾದಂತ ವ್ಯವಸ್ಥೆ ಇರಬೇಕು ಆದ್ರೆ ನಾವು ಸರ್ಕಾರಗಳನ್ನ ಕೇಳೋದಿಲ್ಲ ಮತ್ತು ನಾವು ಕಾರ್ಖಾನೆಗಳಲ್ಲಿ ಕೆಲಸ ಮಾಡುವಾಗ ನಮ್ಗೆ ಆರೋಗ್ಯದ ವ್ಯವಸ್ಥೆ ಸರಿಯಾಗಿರ್ಬೇಕು ಅದನ್ನ ನಾವು ಕೇಳೋದಿಲ್ಲ ನಮ್ಗೆ ಓಟಿ ಸರಿಯಾಗಿ ಕೊಡ್ಬೇಕು ಆದ್ರೆ ನಮ್ಗೆ ಓಟಿ ಕೊಡಿ ಅಂತ ನಾವು ಕೇಳೋದಿಲ್ಲ ನಮ್ಗೆ PF ನ ಸರ್ಕಾರ ಪಾವತಿ ಮಾಡ್ಬೇಕು ಆದ್ರೆ PF ಮಾಡಿ ಅಂತ ನಾವು ಕೇಳೋದಿಲ್ಲ ಹಾಗೆ ಅನೇಕ ಸಮಸ್ಯೆಗಳಲ್ಲಿ ನಾವು ನರಳ್ತಾ ಇರ್ತೀವಿ ಆದ್ರೆ ಈ ಸಮಸ್ಯೆಗಳಿಗೆಲ್ಲ ಪರಿಹಾರ ಇಲ್ಲವೇ ಈ ಸಮಸ್ಯೆಗಳಿಗೆಲ್ಲ ಪರಿಹಾರ ಇದೆ ಆ ಕಾರಣಕ್ಕಾಗಿನೇ ಗ್ಲೂ ಅನ್ನುವ ಒಂದು ಟ್ರೇಡ್ ಯೂನಿಯನ್ ಬಂದಿದೆ ಅಂದ್ರೆ ಗಾರ್ಮೆಂಟ್ ಲೇಬರ್ ಯೂನಿಯನ್ ಅಂತ ನಿಮ್ಮೆಲ್ಲರಿಗೂ ಆ ಪಾಂಪ್ಲೆಟ್ ಕೊಟ್ಟಿದ್ದಾರೆ ಎಷ್ಟೊಂದು ಜನ ಹೆಣ್ಮಕ್ಳಿಗೆ ನೀವು ಕೆಲಸ ಮಾಡೋ ಜಾಗದಲ್ಲಿ ಏನಂತ ಸೌಲಭ್ಯಗಳಿರೋದಿಲ್ಲ ಅಂತ ಸೌಲಭ್ಯಗಳನ್ನ ನೀವು ಕೇಳ್ಬೇಕು ಪಡ್ಕೋಬೇಕು ಅದು ನಿಮ್ಮ ಹಕ್ಕು ಓಕೆ ದನಗಳ ತರ ದುಡಿದ್ರೆ ಅದು ನ್ಯಾಯ ಇರಲ್ಲ ನಿಮ್ಗೆ ಯಾವ್ದೇ ಹೆಲ್ತ್ ಸಮಸ್ಯೆ ಇದ್ರೆ ನೀವು ಕೇಳ್ಬೇಕು ಪಡಿಬೇಕು ಅದು ನಿಮ್ಮ ಹಕ್ಕು ಈ ತರ ಆರೋಗ್ಯ ತಪಾಸಣೆ ನಡಿಬೇಕು ನಡೆಸ್ತಿದಾರ ಇಲ್ಲ ನಿಮ್ಗೆ ಏನೇನೆಲ್ಲ ಸಿಗ್ಬೇಕು ವ್ಯವಸ್ಥೆಗಳು ಅವೆಲ್ಲ ದೊರಕ್ತಿದ್ಯಾ ಇಲ್ಲ ನಿಮಗೆ ಯಾವುದೇ ರೀತಿಯ ಕಿರುಕುಳ ಆಗಿರ್ಲಿ ಮಾನಸಿಕ ದೈಹಿಕ ಮತ್ತು ಲೈಂಗಿಕ ಎಲ್ಲ ಕಿರುಗಳನ್ನು ಸಂಪೂರ್ಣವಾಗಿ ನಿರ್ಮೂಲನ ಮಾಡೋದೇ ಗ್ರೂ ಅಂದ್ರೆ ಗಾರ್ಮೆಂಟ್ ಲೇಬರ್ ಯೂನಿಯನ್ ನ ಮುಖ್ಯ ಉದ್ದೇಶ ಗಾರ್ಮೆಂಟ್ ಲೇಬರ್ ಯೂನಿಯನ್ ಬೇರೆ ಯಾರೋ ರಾಜಕಾರಣಿಗಳು ಕಟ್ಟಿರುವಂತದಲ್ಲ ಇದು ಗಾರ್ಮೆಂಟ್ ಅಲ್ಲಿ ಕೆಲಸ ಮಾಡಿರುವಂತ ಹೆಣ್ಣು ಮಕ್ಕಳೇ ಸೇರಿ ಕಟ್ಟಿರುವಂತ ಗಾರ್ಮೆಂಟ್ ಲೇಬರ್ ಯೂನಿಯನ್ ದಯಮಾಡಿ ನೀವೆಲ್ಲರೂ ಅದಕ್ಕೆ ಮೆಂಬರ್ ಆಗ್ಲಿ ಅದು ಬರೀ ವರ್ಷಕ್ಕೆ ನೀವು 60 ರೂಪಾಯಿ ಕೊಟ್ಟು ಮೆಂಬರ್ ಆಗ್ಬೇಕಷ್ಟೇ ನೀವು ಕೊಡುವಂತ 60 ರೂಪಾಯಿಗೆ ಗಾರ್ಮೆಂಟ್ ಲೇಬರ್ ಯೂನಿಯನ್ ಏನೇನೆಲ್ಲ ಮಾಡುತ್ತೆ ಅಂದ್ರೆ ನಿಮ್ಮ ಆರೋಗ್ಯ ತಪಾಸಣೆಗಳನ್ನ ಮಾಡಿಸುತ್ತೆ ನಿಮ್ಗೆ ಬೇಕಾಗಿರುವಂತ ಕಾನೂನು ನೆರವುಗಳನ್ನ ಗಾರ್ಮೆಂಟ್ ಲೇಬರ್ ಯೂನಿಯನ್ ಮಾಡುತ್ತೆ ನಿಮ್ಮ ಶಕ್ತಿ ಬಹಳ ದೊಡ್ಡದು ನಿಮ್ಮಲ್ಲಿ ಒಂದು ಐಕ್ಯತೆ ಇದ್ರೆ ಏನ್ ಬೇಕಾದ್ರೂ ಸಾಧನೆ ಮಾಡಬಹುದು ಗಾರ್ಮೆಂಟ್ ಲೇಬರ್ ಯೂನಿಯನ್ ನಿಮ್ಮ ಜೊತೆ ನಿಲ್ಲುತ್ತೆ ಹಂಗಾಗಿ ಬನ್ನಿ ಹೊಸ ನಾಡನ್ನ ಕಟ್ಟೋಣ ಕಾರ್ಮಿಕರ ಐಕ್ಯತೆಗೆ ಕಾರ್ಮಿಕರ ಐಕ್ಯತೆಗೆ ನಾವು ಬೆವರನ್ನು ಸುರಿಸಿ ದುಡಿಯುವ ಜನ ನಮ್ಮ ಬೆವರಿನ ಪಾಲನ್ನು ಕೇಳುವೆವು ನಾವು ಬೆವರನ್ನು ಸುರಿಸಿ ದುಡಿಯುವ ಜನ ನಮ್ಮ ಬೆವರಿನ ಪಾಲನ್ನು ಕೇಳುವೆವು ಒಂದು ಭೂಮಿಯಲ್ಲ ಒಂದು ದೇಶವಲ್ಲ ಭೂಮಿಯಲ್ಲ ಒಂದು ದೇಶವಲ್ಲ ಭೂಮಿಯಲ್ಲ ಒಂದು ದೇಶವಲ್ಲ ಇಡೀ ಭೂಗೋಳವನ್ನೇ ಕೇಳುವೆವು ಇಡೀ ಭೂಗೋಳವನ್ನೇ ಕೇಳುವೆವು ಒಂದು ಭೂಮಿಯಲ್ಲ ಒಂದು ದೇಶವಲ್ಲ ಇಡೀ ಭೂಗೋಳವನ್ನೇ ಕೇಳುವೆವು ಇಡೀ ಭೂಗೋಳವನ್ನೇ ಕೇಳುವೆವು ನಾವು ಬೆವರನ್ನು ಸುರಿಸಿ ದುಡಿಯುವ ಜನ ಪ್ರದರ್ಶನ ಮಾಡಿದ್ದು ಹಶ್ಮಿ ಥಿಯೇಟರ್ ಫೋರಂ ತಂಡ ಬೆಂಗಳೂರು ನಾಟಕ ಪ್ರದರ್ಶನ ಕಂಡಿದ್ದಕ್ಕಾಗಿ ತಮ್ಮೆಲ್ಲರಿಗೂ ಧನ್ಯವಾದಗಳು
ಮನಸ್ಸು ಕಟ್ಟು ದೇವ, ನಾವು ಮನಸ್ಸು ಕಟ್ಟು ದೇವಾ.